ಆಕೆ ಸಿನಿಮಾ ಈಗ ಎಲ್ಲ ಹಂತಗಳನ್ನು ಮುಗಿಸಿ ಈಗ ರಿಲೀಸ್ಗೆ ರೆಡಿ ಇದೆ. ಆಕೆ ಅನ್ನೋ ಹೆಸರು ಬಹಳ ಸಾಮಾನ್ಯ ಕನ್ನಡ ಪದ ಅದು. ನಾನು ಇದಕ್ಕೆ ಆಕೆ ಅಂತ ಹೆಸರಿಟ್ಟಾಗ ಎಷ್ಟೋ ಜನ ಆಕೆ ಅಂದರೆ ಏನು ಅಂತ ಕೇಳೋರು. ಆಕೆ ಅಂದರೆ ಅವಳು ಅಂತ ಅರ್ಥ. ಅದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೆಚ್ಚು ಉಪಯೋಗಿಸ್ತಾರೆ, ನಮ್ಮ ಕನ್ನಡದಲ್ಲೂ ಸಾಕಷ್ಟು ಬಾರಿ ಅದನ್ನ ಬಳಕೆಯಲ್ಲಿ ಉಂಟು. ಆಕೆ ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್. ಇದು ನಾನು ಮತ್ತು ಚಿರು ಆಟಗಾರದ ನಂತರ ಮತ್ತೆ ನಮ್ಮ ಕಾಂಬಿನೇಷನ್ ಈ ಸಿನಿಮಾನ ಮಾಡಿದ್ದೀವಿ. ನಮ್ಮ ಜೊತೆಗೆ ಯೋಗೀಶ್ ದ್ವಾರಕೀಶ್ ಅವರು ಕಾರ್ಯಕಾರಿ ನಿರ್ಮಾಪಕರಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅದಲ್ಲದೆ ಆಟಗಾರದಲ್ಲಿ ಕೆಲಸ ಮಾಡಿದಂಥ ಪ್ರಕಾಶ್ ಬೆಲ್ವಾಡಿ, ಬಾಲಾಜಿ ಮನೋಹರ್, ಅಚ್ಯುತ ಇವರೆಲ್ಲರೂ ಮತ್ತೆ ಈ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ. ಮುಖ್ಯ ಭೂಮಿಕೆಯಲ್ಲಿ ಚಿರಂಜೀವಿ ಸರ್ಜಾ ಹಾಗೂ ಶರ್ಮಿಳಾ ಮಾಂಡ್ರೆ ಅವರಿದ್ದಾರೆ. ಈ ಸಿನಿಮಾದ ವಿಶೇಷತೆ ಏನಂದರೆ ಅದು ಬಹುತೇಕ ನಾವು ಈ ಸಿನಿಮಾನ ಯು ಕೆಯಲ್ಲಿ ಶೂಟ್ ಮಾಡಿದ್ವಿ. ಲಂಡನ್ನಲ್ಲಿ ಎಪ್ಪಿಂಗ್ ಫಾರೆಸ್ಟ್ ಅನ್ನೋ ಒಂದು ಜಾಗದಲ್ಲಿ, ಹಾಸ್ಲಿ ಟವರ್ಸ್ ಅನ್ನೋ ಒಂದು ಜಾಗದಲ್ಲಿ. ಅದಲ್ಲದೆ ಇದಕ್ಕೆ ಸಾಕಷ್ಟು ಬ್ರಿಟಿಷ್ ಟೆಕ್ನಿಷಿಯನ್ಸು ಕೆಲಸ ಮಾಡಿದ್ರು. ನಮ್ಮ ಕ್ಯಾಮ್ರಾಮ್ಯಾನ್ ಇಯನ್ ಹೌಸ್ ಅನ್ನೋರು ಹ್ಯಾರಿ ಪಾಟರ್ ಸಿನಿಮಾದಲ್ಲಿ ಆಪರೇಟಿವ್ ಕ್ಯಾಮ್ರಾಮ್ಯಾನ್ ಆಗಿದ್ದಂಥವರು ಈ ಸಿನಿಮಾದ ಛಾಯಾಗ್ರಹಣವನ್ನು ಮಾಡಿದ್ದಾರೆ. ಪಾಲ್ ಬರ್ನ್ಸ್ ಅನ್ನೋರು ಇದಕ್ಕೆ ಪ್ರೊಡಕ್ಷನ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಆಗಲೇ ಸಾಕಷ್ಟು ಹಾಲಿವುಡ್ ಫಿಲಮ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಕಾರ್ಲ್ ಆಸ್ಟಿನ್ ಅನ್ನೋರು ನನ್ನ ಜೊತೆ ಈ ಸಿನಿಮಾದ ಕಥೆಯನ್ನು ಅಡ್ಯಾಪ್ಟ್ ಮಾಡೋದಕ್ಕೆ ಸ್ಕ್ರೀನ್ ಪ್ಲೇ ಅಡ್ಯಾಪ್ಟೇಷನ್ ಮಾಡಿದ್ರು. ಹೀಗೆ ಹಲವಾರು ಬ್ರಿಟಿಷ್ ಟೆಕ್ನಿಷಿಯನ್ಸ್ ಇದರಲ್ಲಿ ಭಾಗವಹಿಸಿದರು, ಮುಖ್ಯವಾದ ಒಂದು ಟೆಕ್ನಿಷಿಯನ್ಸ್ ಆಗಿ ಭಾಗವಹಿಸಿದರು. ಇವರ ಜೊತೆಗೆ ಕನ್ನಡದ ಬಹಳ ಪ್ರಖ್ಯಾತ ಟ್ಯಾಲೆಂಟ್ಗಳಾದ ಪ್ರತಿಭೆಗಳಾದ ಮಲರ್ಭಟ್ ಜೋಶಿ ಅವರು ಇದಕ್ಕೆ ಇಂಡಿಯಾ ಪೋರ್ಷನ್ನ ಸಿನಿಮಾಟೋಗ್ರಫಿ ಮಾಡಿದ್ರು, ರೋಹಿತ್ ಪದಕಿ ಅವರು ಕೆಲಸ ಮಾಡಿದ್ರು, ಹರಿದಾಸ್ KGF 5ನೇ ಬಾರಿಗೆ ಮತ್ತೆ ನನ್ನ ಜೊತೆ ಸಿನಿಮಾಗೆ ಸಂಕಲನವನ್ನು ಮಾಡಿದ್ದಾರೆ, ಗುರುಕಿರಣ್ ಸರ್ ಈ ಸಿನಿಮಾಗೆ ಸಂಗೀತವನ್ನು ನೀಡಿದ್ದಾರೆ. ಸೊ ಇದಲ್ಲದೆ ಆಕೆ ಈರೋಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಮೊದಲ ಕನ್ನಡ ಸಿನಿಮಾ. ಇದು ಮೊದಲನೇ ಸತಿ ಅವರು ಪ್ರಸ್ತುತಿ ಮಾಡ್ತಿರುವಂಥ ಒಂದು ಕನ್ನಡ ಸಿನಿಮಾ. ಇದು ನಮ್ಮೆಲ್ರಿಗೂ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಬೇಕು. ಸೊ ಒಂದು ಇಂಡೋ ಬ್ರಿಟಿಷ್ ಕೊಲಾಬರೇಷನು, ಭಾಳ ಉತ್ತಮವಾದ ಕತೆ, ಅದ್ಭುತವಾದ ನಟರು, ತುಂಬ ನುರಿತ ತಂತ್ರಜ್ಞರು ಎಲ್ಲರೂ ಕೂಡಿ ಮಾಡಿರುವಂಥ ಸಿನಿಮಾ ಆಕೆ. ಆಕೆ ಡಿಫ್ರೆಂಟ್ ಜಾನರ್ ಫಿಲ್ಮ್. ಅಫ್ಕೋರ್ಸ್ ನಾನು ತುಂಬ ಹಾರರ್ ಮೂವೀಸ್ ಮಾಡಿದ್ದೀನಿ, ಬಟ್ ಈ ಚಿತ್ರದಲ್ಲಿ ಆ ಹಾರರ್ ಫುಲ್ ಏನು ಒಮ್ಮೆಲೆ ಭಯಪಡಿಸೋದೇ ಅದಲ್ಲ. ಸೊ ಬೇಸಿಕಲಿ ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಇಟ್ಸ್ ಗಾಟ್ ಎ ಡಿಫ್ರೆಂಟ್ ಫೀಲ್ ಆಲ್ಟುಗೆದರ್. ನನ್ನ ಲೆಕ್ಕದಲ್ಲಿ ಈ ಚಿತ್ರರಂಗದಲ್ಲಿ ಬೇರೆ ಥರ ಬೇರೆ ಪ್ಯಾಟರ್ನ್ ಚಿತ್ರ ಎಲ್ಲದಕ್ಕಿಂತ ಐ ವರ್ಕ್ ವಿತ್ ಅ ಹೊಸ ಟೀಮ್. ನಾನು ಚೈತನ್ಯ ಜೊತೆ ವರ್ಕ್ ಮಾಡಿರಲಿಲ್ಲ, ಚಿರು ಜೊತೆ ವರ್ಕ್ ಮಾಡಿರಲಿಲ್ಲ, ಸಂಗೀತ ಶರ್ಮಿಳ ಜೊತೆ ವರ್ಕ್ ಮಾಡಿರಲಿಲ್ಲ, ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈವನ್ ವರ್ಕಿಂಗ್ ಪ್ಯಾಟರ್ನ್ ಇಷ್ಟ ಆಯ್ತು ನನಗೆ ಚೈತನ್ಯ ಅವರು. ಫೈನಲ್ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಎಲ್ಲರೂ ನಾನು ಹೇಳೋದು ಹಾರರ್ ಅಂದ ಕೂಡಲೇ ಮಕ್ಕಳು ಬರಲ್ಲ, ಒಂಥರ ಭಯ ಅಂತ ಇರುತ್ತೆ. ಅದು ಬಿಟ್ಟು ಈ ಚಿತ್ರದಲ್ಲಿ ಆ ಥರ ಇಲ್ಲ. ಒಮ್ಮೆಲೆ ಈಗ ಭಯ ಬೀಳಿಸೋದು ಅನ್ನೋದು ಜಾಸ್ತಿ ಇಲ್ಲ. ಬಟ್ ಸಟಲ್ ಇಟ್ಸ್ ಮೋರ್ ಆಫ್ ಎ ಸಬ್ಜೆಕ್ಟ್ ನನ್ನ ಲೆಕ್ಕದಲ್ಲಿ. ಇಟ್ಸ್ ಬಿಕಮಿಂಗ್ ಎ ಮ್ಯೂಸಿಕಲ್ ನಾ. ಸೊ ಅಫ್ಕೋರ್ಸ್ ಯೋಗಿ ಜೊತೆ ಒಂದು ಮೂರು ಪಿಕ್ಚರ್ ಮಾಡಿದ್ದೀನಿ. ಸೊ ಸಿರಿ ಜೊತೆ ಫಸ್ಟ್ ಹ್ಯಾಪಿ ವರ್ಕಿಂಗ್ ದ ಹೋಲ್ ಟೀಮ್. ಎಲ್ಲದಕ್ಕಿಂತ ವಾಟ್ ಐ ಫೀಲ್ ಇಸ್ ಈ ಟೀಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇತ್ತು. ವರ್ಕಿಂಗ್ ಪ್ಯಾಟರ್ನಲ್ಲಿ ನಾವು ಇಷ್ಟಪಟ್ಟು ಕೆಲಸ ಮಾಡಿದ್ವಿ. ಸಾಂಗ್ ಬ್ಯಾಕ್ಗ್ರೌಂಡಲ್ಲಿ ಇದೆ, ಬಟ್ ಆಡಿಯೋ ಅಂತ ರಿಲೀಸ್ ಮಾಡೋಕ್ಕೆ ಹೋಗಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಬೇಸಿಕ್ ಥೀಮ್ ಸಾಂಗ್ಸ್ ಒಂದು ಎರಡು ಥೀಮ್ ಸಾಂಗ್ಸ್ ಇದೆ. ಆಡಿಯೋ ರಿಲೀಸ್ ಇಲ್ಲ. ಇಟ್ಸ್ ಮೋರ್ ಆಫ್ ಎ ರಾಕ್, ಒಂದು ರಾಕ್ ಬೇಸ್ ಸಾಂಗ್. ಇನ್ನೊಂದು ಇಟ್ಸ್ ಅ ಮೆಲಡಿ, ಇಟ್ಸ್ ಆಲ್ ಥೀಮ್ ಬೇಸ್ ಸಾಂಗ್. ಕಂಪ್ಲೀಟ್ ಸಿನಿಮಾ ಸಿಗುತ್ತೆ.